ಹಾಯ್, ಇಲ್ಲಿ ಡಿ ಮಾರ್ಟ್ಗೆ ಬಂದಿದ್ವಿ ನಾವು. ಮನೆಗೆ ಡಸ್ಟ್ಬಿನ್ ಕವರ್ ಬೇಕಿತ್ತು, ಇಲ್ಲೆಲ್ಲ ಕಡೆನೂ ಹುಡುಕಿದ್ವಿ ಸಿಕ್ಕಲಿಲ್ಲ. ಇಲ್ಲಿ ನಾವು ಒಂದು ಚಿಕ್ಕ ಅಪಾರ್ಟ್ಮೆಂಟ್ಸಲ್ಲಿ ಇರೋದ್ರಿಂದ ಆ ಕವರ್ಗೆ ಹಾಕ್ಕೊಡ್ಬೇಕು, ಹಿಂಗಡಿಸ್ಬೇಕಲ್ಲ ಕಸ ಎಲ್ಲ, ಹಸಿ ಕಸ ಒಣ ಕಸ, ಅದರಿಂದ ಇಲ್ಲೆಲ್ಲ ಅದಕ್ಕೆ ಹೋಗಬೇಕಿತ್ತು, ಅದು ಬೇಕಿತ್ತು. ಮತ್ತು ಮನೆ ಕೆಲವೊಂದು ಮ್ಯಾಟ್ ಬೇಕಿತ್ತು, ಅಲ್ಲಿ ನಾವು ಎರಡೇ ಮ್ಯಾಟ್ ಯೂಸ್ ಮಾಡ್ತಾ ಇದ್ದಿದ್ದು. ಇಲ್ಲಿ ಮೋಸ್ಟ್ಲಿ ಎರಡು ಬಾತ್ರೂಮ್ ಎರಡು ಬಾಲ್ಕನಿ ಬಾಕ್ಲಿಗೆ ಎಂಟ್ರೆನ್ಸ್ ಬಾಕ್ಲಿಗೆಲ್ಲ ಬೇಕಿತ್ತಲ್ಲ ಮ್ಯಾಟು. ಕೆಲವೊಂದು ಐಟಮ್ ರೇಷನ್ನೇ ನಾವು ಜಾಸ್ತಿ ತೊಗೊಳ್ಳಿಲ್ಲ, ಹೋಗಿದ್ವಲ್ಲ ಎಣ್ಣೆ ಕಮ್ಮಿ ಇತ್ತು, ಒಂದು ಪ್ಯಾಕೆಟ್ ಎಣ್ಣೆ ತೊಗೊಂಡ್ವಿ. ಇದು ಯಾವಾಗಲೂ ಸನ್ರೈಸ್ ಕಾಫಿ ಕುಡಿತಾ ಇದ್ವಿ, ಈ ಸಲ ಬ್ರೂ ಕಾಫಿ ಪುಡಿ ತೊಗೊಳ್ಳೋಣ ಅಂತ. ಬ್ರೂದು ಫಿಲ್ಟ್ರ್ ಕಾಫಿ ಪುಡಿ ಅವೆಲ್ಲ ಕೆಲವೊಂದು ಸ್ವಲ್ಪ ಅಷ್ಟೇ ತಂದ್ವಿ, ಇನ್ನೇನು ತಂದಿಲ್ಲ, ಜಾಸ್ತಿ ಎಲ್ಲ ತಂದಿಲ್ಲ. ಮತ್ತು ಕಡಿಮೆ ಕೂಡ ಇತ್ತು ಐಟಮ್ ಎಲ್ಲ ನೋಡಿದ್ವಿ, ಬೆಲೆ ಎಲ್ಲ ಕಡಿಮೆ ಇತ್ತು. ಹಾಕಿದ್ರು ಆಫರಲ್ಲಿ, ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸ್ವಲ್ಪ ಕಸ್ತೂರಿ ಮೇತಿಗೆಲ್ಲ ಇರಲಿಲ್ಲ. ಮತ್ತು ಸೋಪು ಕೆಲವೊಂದು ಅಷ್ಟೇ ತೋರಿಸ್ತೀನಿ, ಮನೆಗೆ ಹೋದ್ಮೇಲೆ ಏನು ತಂದಿದ್ದೀನಿ ಅಂತ. ಸ್ವಲ್ಪ ಸ್ವಲ್ಪನೇ ತಂದಿರೋದು ಸುಮಾರು ಐಟಮು. ಆಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಿತ್ತು ನಮಗೆ, ಅದನ್ನೊಂಚೂರು ತೊಗೊಂಡೆ. ಡ್ರೈ ಫ್ರೂಟ್ಸ್ ತೊಗೊಂಡೆ ಒಂದು ಸ್ವಲ್ಪ. ನಿಮ್ಗೆ ಗೊತ್ತಿರುವಂಗೆ ನಾನು ಸ್ವಲ್ಪ ವೀಕ್ ಆಗಿದ್ದೀನಲ್ಲ, ಆದ್ದರಿಂದ ಬೆಳಿಗ್ಗೆ ಹೊತ್ತು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿಯೋಣ ಅಂತ ಸ್ವಾತಿ ಹೇಳಿದ್ಲು, ತಂದು ಕುಡಿಯೋಣ. ಆಮೇಲೆ ಇನ್ನೇನಾರು ಆದರೆ ಒಂದ್ಕೋಗಿ ಎರಡಕ್ಕಾಗತ್ತೆ ಅಂತ, ಎರಡಾಗುತ್ತೆ ಅಂತ. ಆದ್ದರಿಂದ ಅದೊಂದು ಸ್ವಲ್ಪ ತೊಗೊಂಬನ್ನಿ ಡ್ರೈ ಫ್ರೂಟ್ಸ್ನ. ಬೆಳಗ್ಗೆ ಹೊತ್ತು ಡೈಲಿ ರಾತ್ರಿ ಹೊತ್ತು ನೆನೆ ಹಾಕ್ಬಿಟ್ಟು ಒಂದು ಐದು ಬಾದಾಮಿ, ಐದು ಗೋಡಂಬಿ, ಅಂಜೂರ ಒಂದು ಎಲ್ಲ ಬೆಳಿಗ್ಗೆ ಎದ್ದು ಒಂಚೂರು ಅದಕ್ಕೊಂದು ಬಾಳೆಹಣ್ಣು ಒಂಚೂರು ಅಪ್ಪಲ್ಲ ಹಾಕ್ಕೊಂಡು ರುಬ್ಕೊಂಡು ಹಾಲು ಹಾಕ್ಕೊಂಡು ಕುಡಿತೀನಿ ಒಂದೊಂದು ಲೋಟ. ಇವಾಗ ಒಂದು ವಾರದಿಂದ ಸ್ವಲ್ಪ ಪರವಾಗಿಲ್ಲ, ಅದನ್ನೆಲ್ಲ ತೊಗೊಂಬರೋಕೆ ಹೋಗಿದ್ವಿ ಒಂಚೂರು ಯಜಮಾನ್ರ ಕರ್ಕೊಂಡು. ನೋಡ್ತಾ ಇರ್ಬೋದು ನಮ್ಮ ಯಜಮಾನ್ರ ಜೋಳ ತಗೋತೀನಿ, ಇನ್ನು ಈಗ ಮಳೆಗಾಲ ಬಂದರೆ ಇದು ಬೇಡ, ಅದು ತೊಗೊಂಡ್ರು ಎಲ್ಲ ಒಂದು ತೊಗೊಂಡು. ಆಮೇಲೆ ನಾವು ಹೋಗಿದ್ದು ಕೂಡ ಯಾವ ವಾರ ಅಂತ ಗೊತ್ತಿಲ್ಲ, ಮಂಗಳವಾರನ ಬುಧವಾರನ ಹೋಗಿದ್ದು, ತುಂಬಾ ರಶ್ ಇದ್ದರೂ ಕೂಡ ನಾವು ಭಾನುವಾರ ಹೋಗಿರಲಿಲ್ಲ. ಆಮೇಲೆ ಅಲ್ಲಿ ವಿಡಿಯೋ ಮಾಡಬೇಡಿ, ವಿಡಿಯೋ ಮಾಡಬೇಡಿ ಅಂತ ಇದ್ದರು. ಸುಮ್ಮನೆ ಒಂದೊಂಚೂರು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಎಲ್ಲ ಒಂದು ನೋಡ್ತಾ ಇರ್ಬೋದು. ಎಲ್ಲ ಡ್ರೈ ಫ್ರೂಟ್ಸ್ಗಳು, ನಾವಿನ್ನೇನು ಜಾಸ್ತಿ ಏನು ತೊಗೊಂಡಿಲ್ಲ. ನೋಡ್ತಾ ಇರ್ಬೋದು ಇದೆಲ್ಲ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ನೋಡ್ಕೊಂಡು ಒಂದೊಂದು ನೂರ ಕಾಲು ಕೆ ಜಿ ತೊಗೊಂಡು ಬಂದ್ವಿ. ಆಮೇಲೆ ವಾಷಿಂಗ್ ಮಿಷಿನ್ ಪೌಡ್ರು ಬೇಕಿತ್ತು, ಅದನ್ನು ತೊಗೊಂಡ್ವಿ. ಮೇಲೆ ಹೋಗಿದ್ವಿ ಒಂಚೂರು, ಅಲ್ಲೇನೋ ಅದೇ ಗೊತ್ತಲ್ಲ ಸ್ಟೀಲ್ ಪಾತ್ರೆ ಹಂಗೆ ಇದಕ್ಕೆಲ್ಲ ಹೋದ್ವಿ. ಅಲ್ಲಿ ನೋಡಿದ್ರೆ ಗೊತ್ತಲ್ಲ ನನ್ನ ಮನಸ್ಸು ಅಲ್ಲಿಗೆ ಎಳೆಯುತ್ತೆ, ಅದೇನಾರಲ್ಲ. ಹಂಗೂ ಸ್ವಲ್ಪ ಸ್ವಲ್ಪ ತೊಗೊಬಂದೆ, ಜಾಸ್ತಿ ತರಲಿಲ್ಲ. ಒಂದು ನಾಲ್ಕು ಬಾಟ್ಲು, ಒಂದು ಆರು ಬಾಟ್ಲು ಅವೆಲ್ಲ ತೊಗೊಬಂದಿದ್ದೀನಿ, ತೋರಿಸ್ತೀನಿ ಕೂಡ. ಇಲ್ಲೆಲ್ಲ ಕಾಳುಗಳು ನೋಡ್ತಾ ಇರ್ಬೋದು, ಎಲ್ಲ ಕಮ್ಮಿ ಕೂಡ ಇತ್ತು ಐಟಮ್ ನಿಜವಾಗ್ಲೂ ಡಿ ಮಾರ್ಟಲ್ಲೆಲ್ಲ. ಸಲ ಹೋದ್ರೆ ಹೋಗಿ ಚೆನ್ನಾಗಿರುತ್ತೆ. ಇವಾಗೇನು ನಮ್ಮ ಮನೇಲಿ ಎಲ್ಲ ಇವಾಗ ಒಂದು ತಿಂಗ್ಳಿಗೆ ತಂದರೆ ಈಗ ಎರಡು ತಿಂಗ್ಳಿಗೆ ಮೂರು ತಿಂಗ್ಳಿಗೆ ಆಗೋಷ್ಟಾಗುತ್ತೆ. ಈಗ ಸುಹಾಸ್ ಮನೆಯಲ್ಲೇ ಇರಲ್ಲ. ಒಂದು ನೀವು ನೋಡ್ತಾ ಇರ್ಬೋದು, ನಾನು ಒಂದು ಲೀಟ್ರ್ ಕುಕ್ಕರ್ ತೊಗೊಬಂದು ಇಟ್ಕೊಂಡಿದ್ದೀನಿ, ಅದರಲ್ಲಿ ಒಂದೊಂದು ಲೋಟ ಹಾಕ್ಯಾಕರೆ ನಾವು ಅದನ್ನೇ ಎರಡು ದಿನ ತಿಂತೀವಿ. ಜಾಸ್ತಿ ನಮ್ಮ ಮನೇಲಿ ಏನು ಖರ್ಚಾಗಲ್ಲ. ಮೊದಲು ಥರ ಸ್ವಾತಿ ಮನೆ ಕೊಡ್ತಾಯಿದೆ, ಸುಹಾಸು ಇಲ್ಲೇ ಇರುವ, ಚೆನ್ನಾಗಿ ಏನೇ ಮಾಡಿದ್ರು ಖಾಲಿ ಆಗೋದು. ಇವಾಗ ಸುಹಾಸು ಬೆಳಿಗ್ಗೆ ಹೋದರೆ ನಾಳೆ ಬರ್ತಾನೆ, ಒಂದೊಂದು ದಿನ ರಾತ್ರಿ ಬರ್ತಾನೆ, ಪಾಪ ಅಲ್ಲೇ ತಿನ್ಕೊಬತ್ತಾನೆ, ಅವನು ಏನೋ ತಿನ್ನಲ್ಲ. ಅದರಿಂದ ನಮ್ಮ ಮನೇಲಿ ಖರ್ಚು ಕಮ್ಮಿ. ಆಮೇಲೆ ಅಡುಗೆ ಏನು ಮಾಡಿದ್ರು ವೇಸ್ಟು. ನಮ್ಮ ಮನೆಯವರು ಬೇರೆಯವ್ರು ತರಲ್ಲ, ಗಬ ಗಬ್ಬನೇ ಏನು ಮಾಡಿದ್ರು ತಿನ್ನಲ್ಲ. ಅವ್ರು ಕೆಲವೊಂದು ಅಷ್ಟೇ ಇಷ್ಟಪಡ್ತಿ ಇರ್ತಾನೆ ಯಜಮಾನರು ಕೂಡ, ನಾನಾದರೂ ಅಷ್ಟೇ. ನಮ್ಮನೇಲಿ ರೈಸ್ ಬಾತ್ ಮಾಡಿದ್ರೆ ನಮ್ಮ ಯಜಮಾನರು ತಿಂತಾರೆ, ಇಷ್ಟಿಷ್ಟು ಹುಡುಗರು ತಿಂತಾರೆ, ನಮ್ಮ ಮಕ್ಕಳು ಆ ಥರ ತಿಂತಾರೆ. ತಿರುಗಿ ಮಧ್ಯಾಹ್ನ ತಿನ್ನಲ್ಲ, ಸಾಯಂಕಾಲ ತಿನ್ನಲ್ಲ ಅವರು. ಅದಕ್ಕೆ ನಾವು ಅದನ್ನೆಲ್ಲ ಕಮ್ಮಿ ಮಾಡೋದೇ ಇಲ್ಲ. ನಾನು ಈ ಚಪಾತಿ ಇಡ್ಲಿ ದೋಸೆ ಇಂಥವು ಬೇಕು ಅವ್ರಿಗೆ, ರೊಟ್ಟಿಗಳು. ಅದರಿಂದ ನಮ್ಮ ಮನೇಲಿ ಖರ್ಚು ಕಡಿಮೆ ಆಗಿರೋದ್ರಿಂದ ನಾವು ಜಾಸ್ತಿ ಏನು ಈ ಸಲ ರೇಷನ್ಗೇನು ಕಡಿಮೆನೇ ಆಗಿದ್ದು, ಜಾಸ್ತಿ ಇಲ್ಲ. ಇವಾಗೆಲ್ಲ ಐಟಮ್ ಬೇಕಾಗಿದ್ದು ಏನಾದ್ರು ಕೆಲವೊಂದು ಖಾಲಿ ಆದರೆ ಯಜಮಾನ್ರ ಹತ್ರ ಇಲ್ಲೇ ಎಲ್ಲಾರ ಹೋಗಿ ತೊಗೊಬಂದು ಕೊಡ್ತಾರೆ. ಹೋಲ್ಸೇಲ್ ಅಂಗಡಿ ಇದೆ ಇಲ್ಲಿ ನಮಗೊಂದು, ಅಲ್ಲೇ ತೊಗೊಬಂದು ಕೊಡ್ತಾರೆ. ಅಲ್ಲೂ ಕೂಡ ಇದಕ್ಕಿಂತ ಡಿ ಮಾರ್ಟ್ಗಿಂತ ಕಡಿಮೆ ಕೂಡ ಅಲ್ಲಿ ಅಲ್ಲೇ ಹೋಗಿ ತೊಗೊಬರ್ತಾರೆ. ಒಂದು ಎರಡು ಐಟಮ್ ಮೂರು ಐಟಮ್ ಖಾಲಿ ಆದರೆ ಇಲ್ಲಿ ಇದಕ್ಕಿಂತ ಹೋದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಒಂಚೂರು
ಅಲ್ಲ ಮನೆಯಲ್ಲಿ ಆಮೇಲೆ ಬಾತ್ರೂಮು ಉಜ್ಜಕ್ಕೆ ಇಲ್ಲ ಎರಡೆರಡು ಬಾತ್ರೂಮ್ ಅಲ್ವಾ ಅಲ್ಲೊಂದು ಮಡಿಕೊಂಡಿದ್ದೆ ನಾನು ಅದನ್ನ ತೊಗೊಂಬರಲ ಇಲ್ಲ ಕೂಡ ಇಲ್ಲೊಂದು ತೊಗೊಂಡು ಬಂದೆ ನಾನು ಒಂದು ಬ್ರಷ್ ಉಜ್ಜೋದು ನೆಲ ಉಜ್ಜೋದು ಮ್ಯಾಟ್ಗಳು ಉಜ್ಜಕ್ಕೆ ಬೇಕಾಗುತ್ತೆ ಅದನ್ನೆಲ್ಲ ಬಿಟ್ಬಿಟ್ಟು ಬಂದುಬಿಟ್ಟಿದೆ ಮೇನ್ ಪಪ್ಪಿ ಬ್ರಷ್ ಮ್ಯಾಟು ಬೆಡ್ಡು ಅದೆಲ್ಲ ಒಗಿಕ್ಕೆ ಬೇಕಲ್ಲ ಅದೊಂದು ಬ್ರಷ್ ತೊಗೊಂಡೆ ಕೆಲವೊಂದೇ ಅಲ್ಲಿ ಹೋದ್ಮೇಲೆ ನೋಡ್ಮೇಲೆ ನೋಡಿ ನೋಡಿ ಗ್ಯಾಪ್ ನಿಸ್ಕೊಂಡು ಒಂದೊಂದೇ ತೊಗೊಂಡು ಬಂದೆ ನೋಡಿದ್ರಲ್ಲ ಸ್ಟೀಲ್ ಪಾತ್ರೆ ಅಪ್ಪ ಎಷ್ಟು ಆ ಕಡೆಗೆ ನಾನು ಹೋಗ್ಲೇ ಇಲ್ಲ ಬಿಡಿ ಸುಮ್ಮನೆ ವೀಡಿಯೋ ಮಾಡಿದೆ ಈ ಕಡೆನೂ ಅಷ್ಟೇ ಸುಮ್ಮನೆ ನೋಡಿದ್ದೆ ನಾನು ಅಲ್ಲಿ ಏನಾರು ತಗೋಬಿಡ್ತೀನಿ ಅಂತ ಅತ್ಲಾಗ ಹೋಗಲೇ ಇಲ್ಲ ನಮ್ಮ ಯಜಮಾನ್ರು ಬರೀ ಬೈತಾರೆ ಅಂತ ನೋಡ್ತಾ ಇದ್ದೆ ಅಷ್ಟೇ ವೀಡಿಯೋ ಮಾಡ್ತಾ ಇದೆ ಎಲ್ಲ ಎಷ್ಟೆಷ್ಟು ಚೆನ್ನಾಗಿರೋದು ಮನೇಲಿದೆ ಆಲ್ಮೋಸ್ಟ್ ಎಷ್ಟೊಂದಿದೆ ನಾವು ಇಲ್ಲಿರೋದೆಲ್ಲ ಇದೆ ಈಗ ಹೊಸ ಹೊಸ್ತವ ಏನೇನೋ ಬಿಟ್ಟಿರ್ತಾನಲ್ಲ ಅವ್ರು ತೊಗೋಬೇಕು ಅಂತ ಆಸೆ ಸ್ಪೂನ್ ನೋಡಿದೆ ಅಲ್ಲಿ ಎಷ್ಟು ಚೆನ್ನಾಗಿತ್ತು ಅಂತ ಹಿತ್ತಾಳೆ ಸ್ಪೂನು ಹಿತ್ತಾಳೆ ಇದೆ ಏನ್ತರದ್ದು ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಕೋಟಿಂಗ್ದು ಅನಿಸುತ್ತದೆ ಆ ಸ್ಪೂನ್ ಹಾಕಿರೋ ಅದು 300 ರೂಪಾಯಿ ನಾನೇನೋ ನಾನು ತೊಗೊಳ್ಳಿಲ್ಲ ಯಜಮಾನ್ರು ಬೈತಾರೆ ಅಂದ್ಬಿಟ್ಟು ಗುರುಹಿಸ್ತಾ ಇದ್ರು ನಮ್ಮ ಮನೆಯವರು ನೋಡ್ಬಿಟ್ಟು ಅಲ್ಲೇ ನೇತಾಕ್ಬಿಟ್ಟೆ ಎಲ್ಲ ಪಾತ್ರೆಗಳೆಲ್ಲ ಕಡಿಮೆ ಇದೆ ಸ್ಟೀಲ್ ಪಾತ್ರೆಗಳೆಲ್ಲ ನಿಜ ಬೇರೆ ಕಡೆ ಹೋಲ್ಸಿದ್ರೆ ಇಲ್ಲೇ ಕಮ್ಮಿ ಎಲ್ಲ ನೋಡಿದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಸ್ಪೂನ್ಗಳು ಇವೆಲ್ಲ ಇದೆ ನಮ್ಮನೆ ನಾನು ಎತ್ತಿಕ್ಬಿಟ್ಟಿದ್ದೀನಿ ಈ ಥರದ ಸ್ಪೂನ್ಗಳು ಅದು ತಂದ್ಬಿಟ್ಟು ಏನು ಕಲರ್ ಗಿಲ್ಲರ್ ಚೇಂಜ್ ಆಗಿಬಿಟ್ರೆ ಏನಕ್ಕೆ ಮೇಲೆ ಅಂದ್ಬಿಟ್ಟು ಬಿಸಾಕ್ಬೇಕಾಗತ್ತೆ ಇಂದ ಬಿಸಾಕಲಿಲ್ಲ ನೋಡ್ತಾ ಇರ್ಬೋದು 99 ಈ ಥರದ್ದು ಅಷ್ಟೇ ಎಲ್ಲ ಇದ್ವಿ ಮತ್ತು ಅವಳ ಎಲ್ಲ ನಿಜವಾಗ್ಲೂ ದೊಡ್ಡ ಸ್ಪೂನಿಂದ ಚಿಕ್ಕ ಸ್ಪೂನ್ವರೆಗೂ ಗಟ್ಟಿ ಗಟ್ಟಿ ಸ್ಪೂನ್ಗಳೆಲ್ಲ ಚೆನ್ನಾಗಿದ್ವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ತೊಗೊಳ್ಳಿಲ್ಲ ಯಜಮಾನ ಬೈತಾರಂತ ಕೆಲವೊಂದು ಎರಡು ಐಟಮ್ ಎಲ್ಲ ತೊಗೊಂಡೆ ನಾನು ಮಾಡ್ತಾ ಇರ್ಬೋದು ಅದೆಲ್ಲ ಮೇನ್ ಮ್ಯಾಟ್ ತೊಗೊಂಡೆ ನಾನು ಮ್ಯಾಟ್ ತೊಗೊಂಡೆ ನಾನು ಬೈತಾ ಇದ್ದೇನೆ ಜೋರಾಗಿ ಮಾತಾಡಮ್ಮ ಅಂತ ಇವಾಗ ಎದ್ದೆ ಬೆಳಗ್ಗೆ ಬೆಳಗ್ಗೆನೆ ವೀಡಿಯೋ ವಾಯ್ಸ್ಓವರ್ ಕೊಡಮ್ಮ ಅಂತ ಕೇಳ್ದೆ ನಿನ್ನೆ ಇರಲಿಲ್ಲ ಕೆಲಸಕ್ಕೆ ಹೋಗಿದ್ದ ಕೂಡ ಇವಾಗ ಬಂದು ಎಡಿಟ್ ಮಾಡ್ತಾ ಇದ್ದಾನೆ ಒಂಚೂರು ಅವರು ಅಲ್ಲಿ ಬಂದು ವೀಡಿಯೋ ಮಾಡ್ತಾಯಿದ್ರೆ ಮಾಡಬೇಡಿ ಮಾಡಬೇಡಿ ಅಂತ ಇದ್ರು ಹುಡುಗರು ಕೆಲವೊಂಚೂರು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ನಾನು ಎಲ್ಲ ನೋಡ್ತಾ ಇರ್ಬೋದು ಯಜಮಾನ್ರು ಮುಂದೆ ತೊಗೊಂಡು ತೊಗೊಂಡು ಅವ್ರು ಗಾಡಿಗೆ ಹಾಕ್ಕೊಂಡು ಹೋಗ್ತಾ ಇದ್ರು ನಮ್ಮ ಬೆಳ್ಳಿ ಬೇರೆ ನನಗೆ ಕ್ಲೀನಾಗಿ ವೀಡಿಯೋ ಮಾಡೋಕ್ಕೆ ಬರೋಲ್ಲ ಅವ್ನು ಬೈತಾನೆ ಸುಹಾಸ್ ಕೂಡ ನೋಡ್ತಾ ಇರ್ಬೋದು ನಾಷ್ಟಕ್ಕೆಲ್ಲ ಆಯಿತು ಇಲ್ಲಿ ಅವೆಲ್ಲ ನಾನು ನೋಡಲಿಲ್ಲ ನೋಡಲ್ಲ ಇನ್ಮೇಲೆ ತೊಗೊಳೋದು ಇಲ್ಲ ಕೂಡ ಅವನ್ನೆಲ್ಲ ಇನ್ಮೇಲೆ ಕಬ್ಬಿಣ ತೊಗೋತೀನಿ ನಿಜ ನಾವು ಮಾಮೂಲಿ ಪಾತ್ರೆಗಳು ತೊಗೋತೀನಿ ಸ್ಟೀಲ್ದು ಅಲ್ಯೂಮಿನಿಯಮ್ದು ಆ ಥರದವು ಈ ಥರ ಎಲ್ಲ ತೊಗೊಳಲ್ಲ ಬಿಟ್ಬಿಟ್ಟಿದ್ದೀನಿ ಬೇಡ ಅಂತ ತೊಗೋಬಾರ್ದು ಅಂದರೂ ಸ್ವಾತಿನೂ ಕೂಡ ಅದು ಒಳ್ಳೆಯದಲ್ಲ ಅಂತ ಅದಕ್ಕೆ ಅದನ್ನೆಲ್ಲ ತೊಗೊಳಲ್ಲ ಇಲ್ಲ ಅಂದರೆ ಯಾವಾಗಲೂ ತೊಗೊಂಬಿಡ್ತಿದ್ದೆ ನೋಡಿ ಈ ಥರದ್ದು ಬರುತ್ತೆ ನೋಡುತ್ತಾ ಇರ್ಬೋದು ನಿಮಗೆ ಈ ಕಪ್ ಕಲರಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ ಅದು ಚೆನ್ನಾಗಿರುತ್ತೆ ಬೇಕಾದ್ರೆ ಆ ಥರದ ತೊಗೊಳೋಣ ಅಂತ ನೋಡಿದೆ ಯಜಮಾನ್ರಿಗೆ ದುಡ್ಡಿಲ್ಲ ಬಮ್ಮ ಅಂದರು ಬಂದ್ಬಿಟ್ಟೆ ನಾನು ಅದನ್ನು ಅತ್ಲಾಗ ಹೋಲೇ ಇಲ್ಲ ಸ್ವಲ್ಪನೇ ಇರೋದು ಅವ್ರು ಹೇಳ್ಬಿಟ್ಟೆ ಕರ್ಕೊಂಡೋಗಿರು ಇಷ್ಟೇ ಇರೋದು ಇಷ್ಟಕ್ಕೆ ತೊಗೋಬೇಕು ಅಂತ ಅಷ್ಟಕ್ಕೆ ತೊಗೊಂಡು ಬಂದ್ವಿ ನಾವು ಜಾಸ್ತಿ ತೊಗೊಬಿಡ್ತಾಳೆ ಏನ್ಬಿಟ್ಟು ದುಡ್ಡಿಲ್ಲ ಅಂತ ಇದ್ರು ಮನೆಗೆ ಬಂದಿದ್ದೀವಿ ಖರ್ಚು ಜಾಸ್ತಿ ದುಡ್ಡಿಲ್ಲ ನೀನು ಸ್ವಲ್ಪ ತಗೋ ಅಂತ ಹೇಳ್ತಾಯಿದ್ರು ಯಜಮಾನ್ರು ಅದಕ್ಕೆ ಅದನ್ನು ಅಷ್ಟೇ ನೋಡಿ ನೋಡಿ ಮ್ಯಾಟ್ ಕಮ್ಮಿವೇ ತೊಗೊಂಡೆ ನಾನು 140 ರೂಪಾಯಿನೇನೋ ತೊಗೊಂಡೆ ಮ್ಯಾಟ್ ಎರಡು ಅಷ್ಟೇ ಇರಲಿ 300, 400, 500, 1000ವರೆಗೂ ಇದ್ದು ಆಮೇಲೆ ನಮ್ಮ ಪಪ್ಪಿ ಕಾಲು ಕೆರೆದು ಬಿಡುತ್ತೆ ಮ್ಯಾಟ್ ಮೇಲೆ ಕಿತ್ತೋಯ್ತವೆ ಅಂದ್ಬಿಟ್ಟು ನಾನು ಚೆನ್ನಾಗಿರೋದು ನೋಡಿ 149, 150 ರೂಪಾಯಿ ಅದು ಅವೆರಡು ಮ್ಯಾಟ್ ತೊಗೊಂಡೆ ನಾನು ಅಲ್ಲೇ ಮ್ಯಾಟ್ ತೊಗೊಂಡು ಆ ಕಡೆಗೆ ಹೋದ್ವಿ ಬಾಟ್ಲುಗಳು ಚೆನ್ನಾಗಿದ್ದವು ಈಗೇನಾದ್ರು ಚಿಲ್ಲಿ ಇದೇನು ಅರ್ಶಿನ ಪೌಡ್ರ್ ಹಾಕಿದ್ನಲ್ಲ ಆ ಥರ ಬಾಟ್ಲಲ್ಲಿ ಬರುತ್ತೆ ನಿಮಗೆ ನೋಡ್ತಾ ಇರ್ಬೋದು ಬಾಟ್ಲುಗಳು ಇದ್ದು ಚೆನ್ನಾಗಿದ್ದು ಅವು ತೊಗೊಂಡೆ 29 ರೂಪಾಯಿ ನಾ ಒಂದು ಬಾಟ್ಲು ಅವೊಂದು 6 ಬಾಟ್ಲು ತೊಗೊಂಡೆ 2 ಸ್ಪಿನ್ ಕವರ್ ತೊಗೊಂಡ್ವಿ ಎಲ್ಲ ನೋಡ್ತಾ ಇರ್ಬೋದು ಎಷ್ಟೆಷ್ಟು ಚೆನ್ನಾಗಿದ್ದ ಮ್ಯಾಟ್ಗಳೆಲ್ಲ ಒಂದು ರಾಶಿ ಹಾಕಿದ್ರು ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಕನ್ಫ್ಯೂಸ್ ಆಗಿತ್ತು ಅಷ್ಟಿದ್ದೋ ನೋಡ್ತಾ ಇರ್ಬೋದು ಈ ಒಂದು ಜಾಗಕ್ಕೆ ಬಂದರೆ ಫುಲ್ಲು ಮ್ಯಾಟ್ಗಳೇ ಎಲ್ಲ ಕಮ್ಮಿಯಿಂದ ಹಿಡಿದು 99 ರೂಪಾಯಿಂದ ಹಿಡಿದು 1000 ರೂಪಾಯಿವರೆಗೂ ಇತ್ತು ನಮ್ಮ ಮನೇಲಿ ನಾವು ಸ್ವಲ್ಪ ಆಚೆ ಹೋಗಿ ನಮ್ಮ ಪಪ್ಪಿ ಆಗಲಿ ನಮ್ಮ ಯಜಮಾನರಲ್ಲಿ ಒಂದೇನು ಕೈದ್ರಿಂದ 6 ಸಲ ಆಚೆ ಕರ್ಕೊಂಡು ಹೋಗ್ತಾರೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಾಗಲಿ ಈ ಕೊಚ್ಚೆ ಇರುವಾಗಲೆಲ್ಲ ಅದು ಹೋಗಲೇಬೇಕು ಆಚೆ ಕಡೆಗೆ ಸುಸ್ಸುಗೆ ಕಕ್ಕಾಗೆ ಈಗಂತೂ ವಯಸ್ಸಾಗಿದೆ ನಮ್ಮ ಪಪ್ಪಿಗೆ
ಅಲ್ಲೆಲ್ಲ ತುಳ್ಕೊಂಡು ಮ್ಯಾಟ್ ಎಲ್ಲ ಗಲೀಜು ಮಾಡುತ್ತೆ, ಅದಕ್ಕೆ ಅಷ್ಟು ಕಾಸ್ಟ್ಲಿ ಇದೆ ಅಂತ ತಗೊಳ್ಳಿಲ್ಲ, ಕಮ್ಮಿದೆ ತೊಗೊಂಡೆ ನಾನು ಮ್ಯಾಟ್ಗಳು. ಇಲ್ಲಿ ನೋಡ್ತಾ ಇರ್ಬೋದು, ಎರಡು ಗಾಜಿನ ಗ್ಲಾಸ್ ಕೂಡ ತಗೊಂಡೆ ನಾನು, ಇರಲಿಲ್ಲ ಅಂದ್ಬಿಟ್ಟು. ಏನಾರ ಹುಡುಗರು ನಮ್ಮ ಸ್ವಾತಿ ಆಗಲಿ ಸ್ವಾಸ ಏನಾರ, ನಮ್ಮನೇಲಿ ನನ್ನ ಕೈ ಸರಿಯಿಲ್ಲ ಜಾರು ಬಿದ್ದೋಯ್ತೇವೆ, ನಾನು ತಗೊಳ್ಳೋಲ್ಲ ಭಯ, ತೊಗೊಂಡೋಗಿ ಎಲ್ಲಿ ಕೆಡಿಗೆ ಹೊಡೆದಾಕ್ಬಿಡ್ತೀನಿ ಅಂತ ನಾನು ಅದಕ್ಕಿಂತವೆಲ್ಲ ತಗೊಳೋಕ್ಕೋಗಲ್ಲ. ಪಿಂಗಾಣಿವಾಗಲಿ ಗ್ಲಾಸ್ನವೆಲ್ಲ ಈ ಸಲ ಎರಡೇ ಎರಡು ತಂದಿದ್ದೀನಿ, ಅದನ್ನು ಜೋಪಾನವಾಗಿ ಎಷ್ಟು ಚೆನ್ನಾಗವೆ ಎರಡವು. ಈ ಥರ ಯಾಂಡ್ಲಿರೋ ತೊಗೊಬಂದಿದ್ದೀನಿ, ಏನಾರ ಕುಡಿಯೋಕ್ಕಾಗುತ್ತೆ ಹುಡುಗರಿಗೆ ಜ್ಯೂಸ್ ಮಾಡಿಕೊಟ್ಟಾಗ. ಇವಾಗ ನಾನೇ ಡೈಲಿ ಅದಕ್ಕೆ ಹಾಕ್ಕೊಂಡು ಕುಡಿತಾ ಇದ್ದೀನಿ ಕೂಡ. ನೋಡ್ತಾ ಇರ್ಬೋದು ಮನೆಗೆ ಬಂದು ಮನೆಗೆ ಬಂದು ತೋರಿಸ್ತಾ ಇದ್ದೀನಿ. ಇಷ್ಟೇ ಸಾಮಾನು ತಂದಿಲ್ಲ ಜಾಸ್ತಿ, ನೋಡ್ತಾ ಇರ್ಬೋದು ಸ್ವಲ್ಪನೇ ನಾವು ಮೀನು ನಮಗೆ ಬೇಕಾಗಿದ್ದೀವಿ. ಎರಡು ಮೂರು ಕಡೆ ಹುಡುಕಿದ್ವಿ ಡಸ್ಟ್ಬಿನ್ ಕವರು, ಇದಕ್ಕೆ ಅಂತ ಹೋದ್ವಿ ಎರಡು ಡಸ್ಟ್ಬಿನ್ ಕವರ್ ತೊಗೊಂಡ್ವಿ, ಹಂಗೆ ಬರ್ತಾ ಇಲ್ಲ. ಸ್ವಲ್ಪ ಮೇನ್ ಬೇಕಾಗಿದ್ದು ಸ್ವಲ್ಪ ಇಲ್ಲೇ ಅಂಗಡಿ ತೊಗೊಂಡಿದ್ವಲ್ಲ, ಹೋಲ್ಸೇಲ್ ಅಂಗಡಿ ಇಟ್ಕೊಂಡಿದ್ದೀವಿ ನಾವು, ಒಂದು ಇಟ್ಕೊಂಡಿದ್ದೀವಿ ಅಲ್ಲಿ ಅಲ್ಲ, ಅದು ನೋಡ್ಕೊಂಡಿದ್ದೀವಿ ನಮ್ದೆಲ್ಲ ಹೋಲ್ಸೇಲ್ ಅಂಗಡಿ, ಅಲ್ಲಿಗೆ ಹೋಗಿ ತೊಗೊಬತ್ತೀವಿ ರೇಷನ್ ಎಲ್ಲ. ನಿಮಗೆ ಗೊತ್ತಿರ್ಬೋದು ಈಗ ಅಲ್ಲ ಒಂದು 15 ದಿನ ಒಂದು ತಿಂಗಳು ಹಿಂದೆ ತಂದಿದ್ವಿ, ಮನೆಯಲ್ಲೆಲ್ಲ ಐಟಮ್ ಇತ್ತು ಏನೇ ಬೇಕಾಗಿಲ್ಲಲ್ಲ, ಆದರೂ ಡೀಲ್ ಮಾಡ್ಕೊ ಹೋಗಿದ್ದಲ್ಲ. ಅಲ್ಲಿ ಹೋದ್ರೆ ಗೊತ್ತಲ್ಲ, ಎರಡನೇ ಫ್ಲೋರ್ಗೆ ಹೋಗಿದ್ವಿ, ಅಲ್ಲಿ ಹೋದ್ರೆ ಪಾತ್ರೆ ಅವು ಇವು ಪ್ಲಾಸ್ಟಿಕ್ ನಾವು ಅವಂದ್ರೆ ಯಾರು ತಾನೇ ಇಷ್ಟ ಅಲ್ಲ, ನೋಡಿದ್ರೆ ಸಾಕು ನನಗೆ ದೇವರಣೆ ಎಷ್ಟಿಷ್ಟ ಅಂದರೆ ಸುಮ್ಮನೆ ಅಲ್ಲಿ ಹೋದ್ರೆ ಸಾಕು, ಹೆಂಗೆ ಒಂಥರ ನಮ್ಮ ಯಜಮಾನ್ರ ಬಾಯ್ದಿನ ಸುಮ್ಮನೆ ಹಂಗೂ ನನ್ನ ಬರಿಕೆಯಲ್ಲಿ ಬರಲೇ ಇಲ್ಲ, ತೊಗೊಂಡು ಬಂದಿದ್ದೀನಿ ಹಂಗೂ 1000 ರೂಪಾಯಿನ ಐಟಮ್ ತೊಗೊಬಂದಿದ್ದೀನಿ. ಇಲ್ಲಿ ಒಂದೆರಡು ಮ್ಯಾಟ್ ತೊಗೊಬಂದೆ, ನೋಡ್ತಾ ಇರ್ಬೋದು ಈ ಥರದ್ದು ಚೆನ್ನಾಗಿದೆ, ಎರಡು ಮ್ಯಾಟ್ ತೊಗೊಂಡಿದ್ದೀನಿ ಮೇನ್. ಆಮೇಲೆ ವಾಷಿಂಗ್ ಮಿಷಿನ್ ಪೌಡ್ರು ಕಂಫರ್ಟು, ಆಮೇಲೆ ಈ ಸಲ ಬ್ರೂ ಕಾಫಿ ಪುಡಿ ತಂದಿದ್ದೀನಿ. ಬ್ರೂ ಕಾಫಿ ಪುಡಿ ಅಂದರೆ ಇದು ಫಿಲ್ಟರ್ ತಂದಿದ್ದೀನಿ, ಸ್ವಲ್ಪ ಪಪ್ಪಿಗೆ ಸ್ನಾನ ಮಾಡಿಸೋಕೆ ಬೇಕಾಗುತ್ತೆ ಅಂತ ಡೊಟ್ಟೈಲು. ಮಾಮೂಲಿ ಇದು ಬ್ರಷ್ ತಂದೆ ಮ್ಯಾಟ್ಗಳು ಉಜ್ಜೋದಕ್ಕೆ, ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅದು ಹಳೇದಾಗಿತ್ತು ಅಂತ. ಒಂದು ಬ್ರಷು, ಆಮೇಲೆ ಒಂದು 2 ಪ್ಯಾಕೆಟ್ ಎಣ್ಣೆ, ಇವು ಸಣ್ಣ ಪುಟ್ಟ ಏನಿರಲಿಲ್ಲ ಇವನ್ನೆಲ್ಲ ತೊಗೊಬಂದಿದ್ದೀನಿ. ಮೇನ್ ಪೇಸ್ಟು, ಆಮೇಲೆ ಎಲ್ಲಕ್ಕಿಂತ ಇಂಪಾರ್ಟೆಂಟು ಬ್ರಷ್, ಎಲ್ಲ ಇಂಪಾರ್ಟೆಂಟ್ ಅಲ್ಲ ಇದು ಇಂಪಾರ್ಟೆಂಟೇ. ಇದು ಇದಕ್ಕೆ ಆರ್ಟಿಕ್ಕು ಅಂತ ತೊಗೊಂಡ್ರೆ ಅವ್ರಿ ಅದಕ್ಕೆ ತೊಗೊಂಡೆ. ಆಮೇಲೆ ಇದು ಬ್ರಷ್ ಕೊಡಬೇಕು ನಮ್ಮನೇಲಿ, ನಾವು 3 ತಿಂಗಳಿಗೆ 4 ತಿಂಗಳಿಗೆ ಒಂದೊಂದ್ಸಲ ಬ್ರಷ್ ಚೇಂಜ್ ಮಾಡ್ತೀವಿ. ನಮ್ಗೆ ಹಲ್ಲು ಉಳ್ಕಲಾಗಿರೋದ್ರೆ ಜಾಸ್ತಿ ಉಜ್ಜಿದೆ ಉಜ್ಜಬಾರ್ದು ಅಂದ್ಬಿಟ್ಟು ಚೇಂಜ್ ಮಾಡ್ತಾಯಿರ್ತೀನಿ. ಆಮೇಲೆ ಕಮ್ಮಿನೂ ಕೂಡ ತಂದಿದ್ದೀನಿ, ಇದು 2 ತೊಗೊಂಡ್ರೆ 1 ಫ್ರೀ ಅಂತೆ, ಎಷ್ಟು ಅಂತ ಗೊತ್ತಿಲ್ಲ. ಇದು ಎಷ್ಟು ರಾಜು 120 ರೂಪಾಯಿ. ಸಾಫ್ಟ್ ತೊಗೊಳೋದು, ನಾವು ಹಾರ್ಡ್ ತೊಗೊಳಲ್ಲ. ಇದು ಬ್ರಷ್ಷು ಎಲ್ಲ ತೊಗೊಂಡು ಬಂದೆ ಹಂಗೆ ಬರಬೇಕಂದ್ರೆ, ಮತ್ತೆ ಇವಾಗ ಮಳೆ ಬೀಳ್ತಾಯಿದೆಲ್ಲ ಜೋಳ ತೊಗೊಂಡಿದ್ದೀನಿ. ಇರಲಿ ನಾನು ಇನ್ನೊಂದು ಜೋಳ ತೊಗೊಳಕ್ಕೆ ಹೋದ್ರೆ ಬೇಡ ಇದನ್ನೇ ತೊಗೊಂಡ್ರು ಯಜಮಾನ್ರು. ಆಮೇಲೆ ನಾನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಬನ್ನಿ ಅಡುಗೆ ಮನೆಯಲ್ಲಿದೆ, ಎತ್ತಿ ಕೂತೆ ಸ್ವಲ್ಪನೇ ತಂದಿದ್ದೀನಿ ನೋಡ್ತಾ ಇರ್ಬೋದು. ಆಲ್ರೆಡಿ ಟೀ ಇಕ್ಕಿದ್ದೀನಿ, ಟೈಮ್ 4:30 ಆಗಿದೆ. ಹಂಗೂ ಅಲ್ಲದೇ ಇಲ್ಲಿಲ್ವಾ, ಈ ಥರದ್ದು 2 ಲೋಟ ಹಾಕೊಂಡೆ, ಚೆನ್ನಾಗವೆ ಈ ಸ್ವಾತಿ ಸುವಾಸ ಏನಾರ ಕೇಳ್ದ ಕೊಡೋಣ, ಹಾಲು ಹಾಕ್ಕೊಡೋಣ ಅಂದ ಗಾದ್ನೆ 2 ಲೋಟ ತಂದೆ. ನನ್ನ ಕೈಲಿರಲ್ಲ, ನನ್ನ ಕೈ ಸೊಟ್ಟ ಎಲ್ಲ ಬಿದ್ದೋಯ್ತವೆ, ಆದರೂ ತೊಗೊಬಂದಿದ್ದೀನಿ. ಆಮೇಲೆ ಇದೊಂದು 6 ಬಾಟ್ಲು ತಂದಿದ್ದೀನಿ, 29 ರೂಪಾಯಿ ಒಂದೊಂದು ಬಾಟ್ಲು. ಈಗ ಒಂದು 6 ಬಾಟ್ಲು ತಂದಿದ್ದೀನಿ, ಏನಕ್ಕೆ ಅಂದರೆ ಏನಾರು ಹಾಕ್ಕೊಳಕ್ ಬೇಕಾಗುತ್ತೆ ಅನ್ನೋದು. ಏನಾದ್ರೆ ಒಂದು ಸ್ವಲ್ಪ ಇವಾಗ ಇದನ್ನ ಇಟ್ಟಿದ್ದೀನಲ್ಲ, ಈ ಪ್ಲಾಸ್ಟಿಕ್ದು ಇದರೊಳಗಿರೋದನ್ನೆಲ್ಲ ಇವಕ್ಕೆ ಹಾಕೋತೀನಿ. ಇದನ್ನ ರಂಗೋಲಿ ಪೌಡ್ರ್ ಹಾಕ್ಕೊಂಡು ಇಕ್ಕೋತೀನಿ ಇದರಲ್ಲಿ. ಇದನ್ನ ಚೇಂಜ್ ಮಾಡ್ತೀನಿ ಇವತ್ತು, ಇದಕ್ಕೆ ಹಾಕೋತೀನಿ ಇವು 6 ಬಾಟ್ಲಿಗೆ. ಅದರಲ್ಲಿ ಏನು ಹಾಕ್ಕೊಂಡಿನಿ ಅಂದರೆ ಒಂದು ಏನು ಪೆಪ್ಪರ್ ಪೌಡ್ರು, ಜೀರಾ ಪೌಡ್ರು, ಅರಶಿನ ಪೌಡ್ರು ಅದಕ್ಕೆ ಹಾಕೋತಾ ಇದೆ ಇವಾಗ. ಇವಕ್ಕೆ ಹಾಕೋತೀನಿ ಒಂದು 1/2 ಡಜನ್ ತಂದಿದ್ದೀನಿ ಹೋದಾಗ. ನಮ್ಮ ಎಲ್ಲರೂ ಬೈದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ, ನನ್ನ ಬುದ್ಧಿ ನಂಗೆ ಕೊಡೋದಿಲ್ಲ, ತೊಗೊಂಡು ಬಂದಿದ್ದೀನಿ ಅವ್ರ ಕೈಲಿ. ಹಂಗೂ ಒಂದೊಂದೂವರೆ 1000 ರೂಪಾಯಿ ಜಾಸ್ತಿನೇ ಖರ್ಚು ಮಾಡಿಸಿದ್ದೀನಿ, ಭಯ ಅವರು ಬೈತಾರೆ ಅಂತ. ಆದರೂ ಸುಮ್ಮನೆ ಏನಾದ್ರು ಬೈಕೊಳ್ಳಿ ಅಂತ ಮಂಡು ತಯಾರಿ ಮಾಡಿ ಒಂದಿಷ್ಟೇ ಇಷ್ಟು ಜಾಸ್ತಿ ನಿಜ ತೊಗೊಳ್ಳಿಲ್ಲ. ಅಲ್ಲಿ 2 ಮ್ಯಾಟ್ ಇಷ್ಟು ಮಾತ್ರ ನನ್ನ ಐಟಮು ತೊಗೊಂಡು ಬಂದಿದ್ದೀನಿ ಅಷ್ಟೇ. ಏನೀ ಸಲ ಏನು ಶಾಪಿಂಗ್ ಏನು ಜಾಸ್ತಿ ಮಾಡಿಲ್ಲ, ಕಡಿಮೆನೆ ಏನು ಬೇಕಾಗಿದ್ದು ಹೇಳಿದ್ನಲ್ಲ. ಡಸ್ಟ್ಬಿನ್ ಕವರ್ ಹೋಗಿ ಇದನ್ನೆಲ್ಲ ತೊಗೊಬಂದು ಪಾತ್ರೆ ನೋಡ್ತಾ ಇರ್ಬೋದು. ಬೆಳಗ್ಗೆನೆ ವಾಂಗಿ ಬಾತ್ ಮಾಡಿದ್ದೆ, ಸ್ವಲ್ಪ ಚಿಕನ್ ಮಾಡಿದ್ವಿ, ಎಲ್ಲ ತಿಂದು ಖಾಲಿ ಮಾಡಿದ್ದೀವಿ, ತೊಳೆದು ಇಟ್ಬಿಟ್ಟಿದ್ದೀನಿ, ಏನೂ ಇಲ್ಲ, ಫುಲ್ಲು ಖಾಲಿ. ಇವಾಗ ಸಾಯಂಕಾಲ ಅಡುಗೆ ಕೂಡ ಮಾಡಬೇಕು. ಈಗ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಬಂದಿದ್ದೀವಿ, ಅಲ್ಲಿ ಇಕ್ಕಿದ್ದೀನಿ ಅವನ್ನೆಲ್ಲ ಜೋಡಿಸ್ಕೊಂಡು ಅಡುಗೆ ಕೂಡ ಮಾಡ್ತೀನಿ.
ಕಂಟಿನ್ಯೂ ಮಾಡ್ತೀನಿ ವೇಟಿ ಅದು ಸರ ಇಲ್ಲದೆ ನೀವು ಏನು ಸರ ಹಾಕೊಳ್ಳದೆ ವಿಡಿಯೋ ಮಾಡ್ತೀರ ಅಂದ್ರೆ ಇಲ್ಲ ನಾನು ಸರ ಬಿಚ್ಚಲ್ಲ ಕಮ್ಮಿ ನಾನು ಯಾವಾಗರ ಅಪರೂಪ ಯಾವಾಗಲೂ ಬಿಚ್ಚೋದಿಲ್ಲ ಸ್ನಾನ ಮಾಡೋವಾಗ ಯಾವಾಗೆಲ್ಲ ಬಿಚ್ಚಲ್ಲ ನೆನ್ನೆ ಸರ ಕಿತ್ತೋಗಿದೆ ತಾಲಿ ಸರ ತಾಲಿ ಅಂದ್ರೆ ಸರ ಚೆನ್ನಾಗಿದೆ ಈ ಕುಂಡಿ ಸುತ್ತಿಸ್ತೀವಲ್ಲ ತಾಲಿ ಇದ್ರೆ ಅದು ಕಟ್ ಆಗ್ಬಿಟ್ಟಿದೆ ಹೋಗಿ ಸುತ್ತಿಸ್ಕೊಂಡು ಬರಬೇಕು ನಾಳೆ ಹೋಗ್ತೀನಿ ನಾಳೆ ಸುತ್ತಿಸ್ಕೊಂಡು ಬರ್ತೀನಿ ಅದನ್ನ ಎತ್ತಿಕ್ಕಿದ್ದೀನಿ ಅದಕ್ಕೆ ಬರಿ ಕತ್ತಲ್ಲಿ ಇದ್ದೀನಿ ನೀವು ಕೇಳ್ತೀರಾ ಅಂತ ನಾನು ಹೇಳಿದೆ ಅಷ್ಟೇ ಮುಂದೆ ಕಂಟಿನ್ಯೂ ಮಾಡ್ತೀನಿ दिन आगे सत्ते बंदे जास्ती करी मणि अदे सवाल अमौंट स्वल्प नाले कल सर नाले नान क्या कल सर बाय ನೂರು ಗ್ರಾಂ ಮಾರ್ಸಿದ 60 ಗ್ರಾಂ ಏಯ್ 70 ಏನೋ ಮಾರ್ಸಿತ್ತು ಕಟ್ ಮಾರ್ಸಿದ್ವಲ್ಲ ಕಿತ್ತೋಗಿತ್ತು ಮತ್ತೆ ಮಾರ್ಸಿದ್ವಿ ಸ್ವಲ್ಪ ಲೆಂತಿ ಮಾಡ್ಸ್ಬಿಟ್ಟಿದೆ ಉದ್ದ ಅವಾಗ ತುಂಬಾ ವರ್ಷದಿಂದೇ ಮಾಡ್ಸಿರೋದು ಎಷ್ಟು ಹೇಳು 280 ರೂಪಾಯಿ ಗ್ರಾಂ 300 ರೂಪಾಯಿ ಇತ್ತು ಗ್ರಾಂ ಇದು ಎಷ್ಟು ಗ್ರಾಂ ಅಲ್ಲ 300 300 ಅಲ್ಲ 280 ಚಿಲ್ಲರೆ ಕಸ್ಕೊಟ್ಟೆ ಮಾರ್ಸಿತ್ತು ಅಮ್ಮನ ಮಗದಲ್ಲಿ करी मणि पकदल चिन्ह ಸುತ್ತಿಸಿದಾಯ್ತು ನೋಡ್ತಾ ಬಿಡಿ ಈ ತರ ಸುತ್ತಿಸಿದೀನಿ ಮೊದ್ಲು ಹಿಂಗೆ ಸುತ್ತಿಸಿದ್ರೆ ಯಾವಾಗಲೂ ಇದೆ ತರ ಬರೀ ಕತ್ತನ ಇದೆ ಎರಡು ದಿನ ಹಲೋ
हलो बनी ना वीडियो कंटिन्यू माता मध्यान डी मार्ट बंद मेले मे इवत्ग अद रात्रि ऊटदी सर सको बंदे सत्तमे सारे बेगे चपाती मेते सोप चपाती बीट्रेट इत क्यारेट इत क्यारे जास्ती बीट्रेट वे वो हाकि पल्य मत अदने तुर्दी पल्य अदान अम्म तुम्हारे नाक डबी हाकि कल्ते ऊर्गोद मध्यान इवग कंटिन्ू माता इश्टोक मेले बड़े निगे गे नान फुल वीक कूड़ा अस्ो जन कमेंट ऐन गल नन स्वल्प पीरियड्स अद्रद स्वल्प नन के स्वल प्रॉ प्रॉब्लम सुस्तु एनर्जी आमले हास्पिटल कूड़ा तोर्सी ऐन स्वल्प इवग डईली एर मोटे तीन कैदार सोपू हण्णु तरकारी कैदार अदी स्वल्प आलरे नोड़ता नं पपे नन सेस मोटे बेकीन सुहासगे होने इवेंट नानू यजमा बड़गदे मध्यान तक हम अडजस्ट मी इवचूर अलरे इटिदी बड़े वो टमाटो कूगसको कूड़ा इकोनी नोड़ता बी इना वेट बिलू मंगलूर सौतेकायत मंगलूर सौतेकायपे तेदी एरदी कटमिकी सणदे कटमिकीनिष्टी कर्वे सोपू वणमेणिकायरणे इल बंद सार पुरी नाने रेडीकीन बैडे मेणिकायर गुड्डूर मेणिकाय धनिया कडले बड़े उद्दीन बड़े मत जी मेणु नाक्रेद मेतिया का तेनकाय हाकि उकूर हिंगू इशू हाकि कर्वे सोप कूड़ा हाकदीन अद यजमानी बुरशल मर्तोगी नान हाँटे इला तोर्ता है इू अस्टे सख्त इन हारे नो इष्ट अदू उ कूड़ा नानता नमूर जन के स्वलपने मतनी निम्णाकोलीम्मेण्ड हुण्शेन हाकी इष्टप मंगलूर सौते सांबारी हाकड़े टेस्ट चलो इष्टप बेव आपसन हाकबू इष्टप बेल हाकोतनी हाकू स्वलप नुण्गे रुबको बती इवग इको बती निम्स एला इली नोड़ता इलेक्रणे हाकी इवगन अंत नोड़ता टमाट वो टमाट बड़े हाकि कूगसक टमाट इकीन इधर जो हाँ रुको बती निदे उकनल एलू इधर जो टमाट सेसको रुको बती अदान इली नोड़ता नानू कर्बे सोपू ससवे चूरींगू वी हाकि वणमेणिकायकीन इन हाँ स्वलप फ्रई मोड़ फ्रई मून बेगने बंद मंगलूर सौतेकायन आलूगड्डे हाँ बड़े तेदाकर बेतार निम्ष बंद इबुयन निज तुम चेन उर्कारे आलि मुटे आदे वो यजमान तकबरी ना मन के अदर बार लेट आगते मत नाने वीडियो कूड़ा मतनी नोड़ता हाँ चेन निम्स उदी नान उदे नानी बड़े बंद मत बड़े ऐसल अदू हाँता बेली निम्स बेली प्लेट मुझिबिड़ोण चूर बेगने निम्स बेली अस्टली नानून टमाटो हाकु नुण्गे रुबको बती बंद
निम्षन जास्त आयतु बनी खार उकनी नोड़ता टमाटो हण हाकी हाकता नम्बिष्ट सेसकोण चना बंदे कल्प चना बंद मेले ना उप कूड़ा हाकिता नोड़ताोट नहीं सेसकी अलते सेसकी नोड़ताबी इत बंद चेना स्वल्प कदि कदमे आयतस सांबार आयु मुद्दे कूड़ा मोबू नोड़ स्वल्प अन्न सारे मुद्दे मोती रात्रि अन्न हे अल नोड़ सोर्स बता इंत बंद स्वल्प साल अदे बेन्े आड़े दिन हिंदे रगी मिल मुड़क बंद्रे अखी तोलगे अखी तोलगे रगी मात्र क्लीन मास्क बिड्सको बंद कूड़ा निन्े वीडियो डीमार्ट इवत सर सत्तकबंद सांबार मंगलूर सौतेक सांबार निज वसल ट्रई मे निज तुम चलते नानू सारुड़ी हरदाकड़ी नहीं सारुड़ी कूड़ा हाकबाद हिंगार हाँबाद सख्त रुचि चलते नम हुड़गरगंत तुम इष्ट सारी इगे हिंदी कूड़ा लेंती आगते यह वीडियो इतने लाइक सब्सक्राइब प्लीज़ नन सपोर्ट मत वीडियो ना सिंह बाय।